ನಮಗೆ ತುಂಬ ಖುಷಿಯಾಯಿತು ನೀವು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಿ. ಹೇಗೆ ಅನಿಸ್ತದೆ ಹೇಳಿ ಸರ್ ಸಲಗ ಬಗ್ಗೆ. ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಅಭಿಮಾನಿಗಳಿಗೆ, ಶಿವಣ್ಣಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಹಾಗೆ ಅಭಿನಂದನೆಗಳು ಎಂಟೈರ್ ಸಲಗ ಟೀಮ್ಗೆ. ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಿಜಿ ಬಗ್ಗೆ ಮತ್ತು ಶ್ರೀಕಾಂತ್ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಕತೆ, ಆಲ್ಮೋಸ್ಟ್ ನೀವೆಲ್ಲರೂ ಕೇಳಿರ್ತೀರ, ನೋಡಿರ್ತೀರ, ಅದರ ಮುಖಾಂತರ ತುಂಬ ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಆನೆ ಸಾವಿರಾರು ಯುದ್ಧಗಳಲ್ಲಿ ಅದು ಭಾಗಿಯಾಗಿರುತ್ತೆ, ತುಂಬ ಸಕ್ಸಸ್ಫುಲ್ಲು ಆಗಿರುತ್ತೆ. ಆದರೆ ಒಂದು ಸರಿ ಅದು ಕೆಸರಲ್ಲಿ ಹೂತ್ಕೊಂಬಿಟ್ಟಿರುತ್ತೆ. ಕೆಸರಲ್ಲಿ ಹೂತ್ಕೊಂಬಿಟ್ಟಾಗ ಆ ರಾಜನ ಬಂದು ಸೈನಿಕರೆಲ್ಲ ಹೇಳ್ತಾರೆ, ನಿಮ್ಮ ಜೊತೆಯಲ್ಲಿ ಸಾವಿರಾರು ಯುದ್ಧಗಳನ್ನು ಗೆದ್ದಂಥ ಆನೆ ಕೆಸರಲ್ಲಿ ಹೂತ್ಕೊಂಬಿಟ್ಟಿದೆ, ಅದನ್ನು ಹೊರಗೆ ತೆಗೆಯೋದು ಕಷ್ಟ ಆಗ್ತಾ ಇದೆ, ಅದೇ ಮನಸ್ಸು ನೋಡಿದ್ರೆ ಬರಲ್ಲ ಅಂದ್ಬಿಟ್ಟು ಒಂದ್ಸರಿ ಬಂದು ಕೊನೆ ಸರಿ ಮುಖ ನೋಡ್ಕೊಂಬಿಡಿ, ಅಟ್ಲೀಸ್ಟ್ ಮತ್ತೆ ಅದು ಸಿಗಲ್ಲ ನಿಮಗೆ ಅಂತ. ರಾಜ ತುಂಬ ದುಃಖದಿಂದ ಹೋಗ್ತಾರೆ, ತುಂಬ ಕೆಸರಲ್ಲಿ ಹೂತ್ಕೊಂಬಿಟ್ಟಿರುತ್ತೆ, ಏನು ಮಾಡಿದ್ರು ಅದು ಹೊರಗಡೆ ಬರೋ ಚಾನ್ಸ್ ಇರಲ್ಲ, ತುಂಬ ಬೇಜಾರಾಗುತ್ತೆ, ಹೆಂಗೆ ಕಳ್ಕೊಳ್ಳೆ ತಗೊಂಡ್ಬನ್ನಿ ಅಂತ ಹೇಳ್ತಾನೆ. ರಣಕಹಳೆ ಅವನೇ ಊದ್ತಾನೆ, ಇಟ್ಕೊಂಡು ಅದ್ರ ಮುಂದೆ ಊದ್ತಾನೆ. ಊದಿದ ಕೂಡಲೇ ಯಾರ ಸಪೋರ್ಟು ಬೇಕಾಗಲ್ಲ, ಏನೂ ಬೇಕಲ್ಲ, ಅದು ಮೈ ಕೊಡ್ಕೊಂಡು ಎತ್ತು ಬರುತ್ತೆ ಆ ಆನೆ. ಆ ಸಲಗ ಆ ರಣಕಹಳೆ ಊದ್ತಂತ ರಾಜ ಕೆ ಪಿ ಶ್ರೀಕಾಂತ್ ಅವರು. ಅವನೇನಂದ್ರೆ, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವನ ಜೊತೆ, ಸುಮಾರು ವರ್ಷ ನಾನು ಜರ್ನಿ ಮಾಡಿದ್ದೀನಿ, ಅವ್ನ ಮನೇಲಿ ಊಟ ಮಾಡಿದ್ದೀನಿ, ಅವ್ನ ಮನೇಲಿ ಮಲಗಿದ್ದೀನಿ ನಾನು. ತುಂಬ ಬೇರೆ ಥರ ಸಿಚುವೇಶನ್ ಅದನ್ನು ನಾವು ನೋಡಿದ್ದೀನಿ. ಕೆಸರಲ್ಲಿ ಊದ್ಕೊಂಬಿಟ್ಟಿದ್ದ ಅವನು, ಎಲ್ಲರೂ ಅನ್ಕೊಂಬಿಟ್ಟಿದ್ರು ಅವ್ನು ಬರಲ್ಲ ಅಷ್ಟೇ ಮುಗಿತು, ಅವ್ನ ಕೆರಿಯರ್ ಅಷ್ಟೇ ಅಂತ ಮುಗಿತು. ಸೊ ಒಬ್ಬ ಕೆ ಪಿ ಶ್ರೀಕಾಂತ್ ಅಂತ ಒಂದು ರಣಕಹಳೆಯನ್ನು ಊದ್ದಂಥ ರಾಜ ಇವತ್ತು ಎಬ್ಬಿಸ್ಕೊಂಬಂದಿದ್ದಾನೆ. ಅದೇನೋ ಕೋಇನ್ಸಿಡೆಂಟ್ ಆಗಿ ಸಲಗ ಅಂತ ಸಿನಿಮಾಗೆ ಹೆಸರು ಸಿಕ್ಕಿದೆ. ಆಮೇಲೆ ಕೋವಿಡ್ ಲಾಕ್ಡೌನ್ ಮುಗಿದ ಕೂಡಲೇ ಫಸ್ಟ್ ಸಕ್ಸಸ್ ನಿಮ್ಮದು ಸರ್. ಆಮೇಲೆ ಇದೇನು ಈ ಟೆಕ್ನಿಷಿಯನ್ಸ್ನ ಕರೆದು ನೀವು ಈ ಮೂಮೆಂಟ್ ಕೊಡ್ತಾ ಇದ್ದೀರಾ, ನಾನು ಎಲ್ಲರಿಗೂ ಅದೇ ಹೇಳಿದೆ ಸರ್, ಸಿನಿಮಾ ಗೆದ್ದಾಗ ನೀವು ರೆಮ್ಯುನರೇಷನ್ ಆರ್ಟಿಸ್ಟ್ಗಳಿಗಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಒಂದು 10 ರೂಪಾಯಿ ಕಡಿಮೆ ಕೊಟ್ಟಿರಿ, ಆದರೆ ಒಂದು ಮೊಮೆಂಟ್ ಅನ್ನೋದು ಇದೆಯಲ್ಲ, ಅದ್ಯಾವತ್ತು ಸರ್ ನಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ನಮ್ಮ ಮನೆಗೆ ಬಂದು ನೋಡಿದಾಗ ಒಂದು ಸಿಲ್ವರ್ ಜೂಬ್ಲಿ, ಒಂದು 100 ಡೇಸು, ಈ ಶೀಲ್ಡ್ಗಳು ಅದೇ ಸರ್ ನಮ್ಮ ಆಸ್ತಿ. ನಮ್ಮ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಗಳು ಏನು ಆಸ್ತಿ ಸಂಪಾದನೆ ಮಾಡಿರುತ್ತೆ ಯಾರೂ ಬಂದಿದ್ದ ಕೂಡ ನೋಡ್ತಾರೆ. ಗೋಡೆ ಗೋಡೆ ಮೇಲಿತ್ತು ಅಂದರೆ ಇದೊಂದು ಸಿಲ್ವರ್ ಜೂಬ್ಲಿ, ಇದು 100 ಡೇಸು, ಶ್ರೀಕಾಂತ್ ಅವ್ರ ಪಿಕ್ಚರ್, ಇದು ವಿಜಿ ಪಿಕ್ಚರ್, ನಮ್ಮ ತಾತ, ನಮ್ಮಪ್ಪ ಇದನ್ನೆಲ್ಲ ಸಂಪಾದನೆ ಮಾಡಿ, ಅದೇ ದೊಡ್ಡ ಆಸ್ತಿ ಸರ್. ಸೊ ಹಾಗಾಗಿ ಇದೇನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬ ಅದ್ಭುತವಾದಂಥ ಕಾರ್ಯಕ್ರಮ.